ಹ್ಯಾಪಿ ಬರ್ತೀನಿ. ಬಲಗೈಲಿ ತಿನ್ಸ್ಬೇಕು ತಂಗಿ, ಮೊದಲು ಹಾಕಿತ್ತ ಅಣ್ಣ ತಿನ್ಸ್ ಮೊದ್ಲು ನೋಡಿ ಕೊಟ್ ನೋಡಿ ಲೈಟ್. ಇವ್ರಿಗೆ ದಮ್ಮುನು ಇರಂಗಿಲ್ಲ, ಒಟ್ಟ ಎಲ್ಲಿ ಓಡ್ ಹೋಗೋರ ಮಾಡ್ತಾರ. ಹಾಯ್ ಹಲೋ, ಗುಡ್ ಮಾರ್ನಿಂಗ್ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬೆಳಿಗ್ಗೆ 7:30 ಎದ್ರಿ ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ಕೊತಿದ್ದು ಟೈಮ. ನಮ್ಮ ಮನೆಯವರು ಎಲ್ಲ ಕಡೆದು ಕಸ ಗುಡಿಸ್ಕೊಂಡು ಈಗ ದನಗಳು ಹೆಣ್ಲಕ್ಕೆ ಕೂತಾರ್ರಿ. ಅದ್ರ ಸಲುವಾಗಿ ನೋಡ್ರಿ ಇಲ್ಲಿ ಕರ ಬಿಟ್ಟಾರ, ಕರ ಎಲ್ಲ ಆಕಳ ಮುದ್ದು ಮಾಡ್ಲತ್ಬೇಕಾರೆ ಈಗ ಇಲ್ಲಿ ಹಾಲು ಕರ್ಲಿತಾರ್ರಿ ಇವರು. ಇದು ಕರ ಪ್ರೆಗ್ನೆನ್ಸಿ ಆಗ್ಯದ್ರಿ ಇದು, ಆದ್ರೆ ಕರೆ ಹಿಡಿದದ ಇಲ್ಲೋ ಡಾಕ್ಟರ್ ಚೆಕ್ ಮಾಡಿಸ್ಬೇಕು. ಅದ್ರ ಪ್ರಕಾರ ಕರೆ ಹಿಡಿದಿತ್ತಂದ್ರೆ ಈಗ ಇದಕ್ಕೆ 5 ಮಂತ್ ರೀ, 4 ಮಂತ್ ಕಂಪ್ಲೀಟಾಗಿ 5 ಮಂತ್ ರನ್ನಿಂಗ. ದೀಪಾವಳಿ ಕಟ್ಟೈತಿ, ಹೊಳೆ ಮತ್ತು ಜೂನ್ಗೆ ಮರಿ ಹಾಕಬೇಕು. ನೋಡ್ಬೇಕ್ರಿ ಇದು ಏನು ಮಾಡ್ತೈತಿ ಏನಿಲ್ಲ ಅಂತ. ಸದ್ಯಕರೆ ಹಾಲು ಕೊಡ್ಲಾಗತ್ತದ್ರಿ ಫ್ರೆಂಡ್ಸ್. ಕರು ಮುಂದಗಡೆ ಕಟ್ಟಿ ಇವರು ಹಾಲು ಕರ್ಲಿದ್ದಾರೆ ನಮ್ಮ ಮನೆಯವರು. ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀರಿ ನೋಡ್ರಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಮಯ 8:30 ಆಗೈತ್ರಿ. ಹಿಂಗಾಗಿ ನಾನು ಬೆಳಿಗ್ಗೆ ಹೊಸ ಗ್ಯಾಸ್ ಸ್ಟೌವ್ ಎಲ್ಲ ಅನ್ನ ಮಾಡಿದ್ದೀನಿ ರೀ. ಇಲ್ಲಿ ಹಾಲು ಕಾಸ್ಕೊಂಡಿದ್ದೀನಿ, ಈಗ ನಾನು ಜಾಮೂನ್ ಮಾಡ್ತಾಯಿದ್ದೀನಿ ರೀ. ಅದ್ರ ಸಲುವಾಗಿ ಒಂದು ಪ್ಯಾಕೆಟ್ ಜಾಮೂನ್ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಹಾಲಿನಲ್ಲಿ ಇದು ಕಲಸ್ಕೊಂಡು ಇಷ್ಟೆಲ್ಲ ಉಂಡೆ ಮಾಡ್ಕೊಂಡು ಇಟ್ಟಿಟ್ಕೊಂಡಿದ್ದೀನಿ ರೀ. ಇನ್ನೊಂದಿಟ್ಟು ಉಂಡೆಗಳು ಮಾಡಬೇಕು. ಮತ್ತು ಉಂಡೆ ಮಾಡಿದ ನಂತರ ಎಣ್ಣೆ ಕರೆಯುವಾಗ ನಿಮ್ಗೆ ವಿಡಿಯೋ ಮಾಡ್ತೀನಿ ರೀ. ಮೆತ್ತಗಾಗಿ ಸ್ಮೂತಾಗಿ ನಾದ್ಕೊಂಡು ಇವು ಕ್ರ್ಯಾಕ್ ಇರಲಾರ್ದಂಗೆ ಉಂಡೆಗಳು ಈ ಥರ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಜಾಮೂನ್ ಮಾಡೋಣ್ರಿ ಸರ್. ನೋಡ್ರಿ ಎಲ್ಲ ಜಾಮೂನ್ ಉಂಡೆಗಳು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಸದ್ಯ ಬರ್ರಿ ಕಡಾಯಿ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಗ್ಯಾಸ್ ಸ್ಟೋವ್ ಸ್ಟಾರ್ಟ್ ಮಾಡೋಣ್ರಿ. ಸ್ಟಾರ್ಟ್ ಆಯ್ತ್ರಿ ಗ್ಯಾಸ್ ಸ್ಟೋವ್. ಅದ್ರ ಮೇಲೆ ಕಡಾಯಿ ಇಟ್ಕೋತೀನಿ ರೀ. ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ್ರಿ ಅದ್ರೊಳಗೆ. ಫ್ರೆಂಡ್ಸ್ ಈ ಥರ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಇಲ್ಲೇ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಹಂಗಾಗಿ ಇಲ್ಲಿ ಕರ್ಕೊಳ್ಳೋಣ ಬರ್ರಿ. ಇದ್ರೊಳಗೆ ಕಡಾಯಿದ ಹಾಕ್ಕೊಂಡು ಎಣ್ಣೆ ಕಾಯ್ದಾಯ್ತ್ರಿ. ಈಗ ಉಂಡೆಗಳು ಬಿಡ್ತೀನಿ ರೀ ಇದ್ರೊಳಗೆ. ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಒಳಗೆ ಎಷ್ಟು ಚಂದ ಉಂಡೆಗಳು ಫ್ರೈ ಆಗ್ಲಿಕ್ಕತ್ತಾವ್ರಿ. ಉಂಡೆಗಳನ್ನು ತಿರುಗಾಡ್ಲಕ್ಕ ತಕ್ಕೊಳಕ್ಕ ನಾನು ಜಾರಿ ಅಂತ ತಗೊಂಡಿದ್ದೀನಿ ರೀ. ನೋಡೋಣ್ರಿ ಹೆಂಗಾಗ್ತವೆ. ಈಗ ನೋಡ್ರಿ ಕೆಂಪಾಗ್ಲಿಕ್ಕತ್ತಾವ. ಕೆಂಪಾಗುವವರೆಗೆ ಫ್ರೈ ಮಾಡ್ಕೋಬೇಕು. ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇವೆಲ್ಲ ಫ್ರೈ ಮಾಡ್ಕೊಳತ್ತೀನಿ ರೀ. ಕೆಂಪಾಗು ಒಳಗೆ ಫ್ರೈ ಮಾಡ್ಕೋಗ್ತೀವಿ. ಇವನ್ನ ಸಣ್ಣ ಸಣ್ಣ ಉಂಡಿಗಳಿದ್ದು ಎಷ್ಟು ದೊಡ್ಡ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಏನಿಲ್ಲ ಮಗುಲಾಮ್ ಜಾಮೂನ ತಿಂತಿಲ್ಲ. ನೀವು ಸ್ಕೂಲಿಗೆ ರೆಡಿ ಆರೋರಿ? ಟ್ಯೂಷನ್ಗೆ ರೆಡಿ ಆರಿ? ಬಟ್ಟೆ ಹಾಕೋರಿ? ರೆಡಿ ಆರೋರಿ ಟ್ಯೂಷನ್ಗೆ? ಬ್ಯಾಗ್ ತುಂಬ್ಕೋರಿ, ಬಟಲ್ ತುಂಬ್ಕೋರಿ ತಿಂಗಿ. ನೋಡ್ರಿ ಫ್ರೆಂಡ್ಸ್ ಎಷ್ಟೊಂದು ಕೆಂಪಾಗ್ಯಾವ. ಈಗ ತಕ್ಕೊಂಡು ಬಿಡೋಣ್ರಿ ಅದು. ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಎಣ್ಣೆ ಒಳಗೆ ಫ್ರೈ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ನೋಡ್ರಿ ಒಂದೇ ಸಲಕ್ಕೆ
ಇದೊಂದು ಉಳಿಯಾಕತ್ತೈತ್ರಿ. ಅದೊಂದು ಹಿಂದಿ ಕಡೆ ತೆಗಿತೀನಿ ರೀ. ಈ ಥರ ಅಳಗಿಸ್ಬಾರ್ದು. ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ. ಇಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ರೀ ಬೊಗೋಣಿಗ. ಈಗ ಸ್ಟೋವ್ ಸ್ಟಾರ್ಟ್ ಮಾಡಿಕೊಂಡು ಇದು ಪಾಕ ಮಾಡ್ಕೊಳಕ್ಕೆ ಇಟ್ಕೋತೀನಿ ರೀ. ಈಗ ಸ್ಟೋವ್ ಸ್ಟಾರ್ಟ್ ಮಾಡಿ ಬರ್ರಿ. ಈಗ ಸ್ಟೋವ್ ಸ್ಟಾರ್ಟ್ ಆಯ್ತು ರೀ. ಸ್ಟೋವ್ ಮ್ಯಾಗ ಬೊಗೋಣಿ ಇಟ್ಕೊಂಡಿದ್ದೀನಿ ರೀ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೋತೀನಿ ರೀ. ಇಲ್ಲಪ್ಪ ಅರ್ಧ ಇದ್ರಲ್ಲೇ ಡಬ್ಬಲ್ಲೇ ಅರ್ಧ ಡಬ್ಬ ಇಟ್ಕೊಂಡಿದ್ದೀನಿ ರೀ. ನಾನು ಜಾಮೂನ ಕಡಿಮೆ ಅದಾವ ರೀ, ಹಿಂಗಾಗಿ ಅದಕ್ಕೆ ಸ್ವಲ್ಪ ಮಾಡ್ಕೋತೀನಿ ರೀ ಪಾಕ. ನಮಗಿಷ್ಟು ಪಾಕ ಸಾಕ್ರಿ. ಭಾಳ ರುಚಿ, ಭಾಳ ಗಟ್ಟಿ ಆದ್ರೆ ಹೋಗಂಗಿಲ್ಲರಿ, ಅದು ಕೆಟ್ಟ ರುಚಿ ಕಟ್ ಆಗ್ತದೆ. ನಮಗಿಷ್ಟೇ ರುಚಿ ಸಾಕು, ಇಷ್ಟೇ ಹೇಳಕ್ಕೆ ಪಾಕ ಸಾಕ್ರಿ. ಹೀಗಾಗಿ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ ರೀ. ಈ ಸದ್ದ ಇದ್ರೊಳಗೆಲ್ಲ ಜಾಮೂನ್ ಮಾಡಿಟ್ಕೊಂಡಿದ್ದೆ, ಹಾಕ್ಕೊಳ್ಳೋಣ ಬರ್ರಿ. ಹ್ಞೂನಮ್ಮ, ನಮ್ಗೆ ಜಾಸ್ತಿ ಗಟ್ಟಿನೂ ಬೇಡ್ರಿ, ಜಾಸ್ತಿನೂ ಅಳಸನೂ ಬೇಡ. ಒಂದು ಮೀಡಿಯಮ್ ಲೆವೆಲ್ಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ನಾನು ಪಾಕ. ಅಷ್ಟು ಪಾಕ ಸಾಕ್ರಿ. ಹೀಗಾಗಿ ನಾನು ಈ ಸದ್ದ ಎಲ್ಲ ಇದ್ರೊಳಗೆ ಉಂಡಿಗಳು ಮಾಡಿಟ್ಕೊಂಡಿದ್ದೆಲ್ಲ ಹಾಕ್ಲಿಕ್ಕತ್ತೀನಿ ರೀ. ಅಮ್ಮ ದಮ್ಮಮ್ಮ ಎಲ್ಲ ಇದು ಆವಕದು ಈ ಸದ್ದೆ ಹಾಕೋಬಾರ್ದ. ಈ ಬೊಗೋಣಿ ಒಳಗೆ ಹಿಡ್ಸಲಾಗಿತ್ತು ರೀ, ಹಿಂಗಾಗಿ ತಟ್ಟೆ ಒಳಗೆ ಹಾಕೊಂಡು ಬಿಟ್ಟೆ ರೀ. ನಾನು ಈ ಥರ ಜಾಮೂನ ಆಗಿದವ್ರಿ. ನಾನು ಇದು ಮುಚ್ಚಿಡನ್ ರೀ, ಇನ್ನು ಸ್ವಲ್ಪ ಮೆತ್ತಗೊಳಿತಾವ್ರಿ ಇನ್ಮೇಲೆ. ಹಲೋ, ಹಾಯ್ ಫ್ರೆಂಡ್ಸ್. ನೋಡಿ, ದನಗಳು ನೀರು ಹೌ ತುಂಬಲ್ತೇವೆ ರೀ. ಈ ಥರ ರೀ ಪೈಪ ಹಿಂಗೆ ಸಣ್ಣದ ರೀ ಫ್ರೆಂಡ್ಸ್. ಬೋರ್ ಒಳಗೆ ನೀರು ಸ್ವಲ್ಪ ಅದಾವ್ರಿ, ಹಿಂಗಾಗಿ ಸಣ್ಣ ಹಾವು ತುಂಬ್ಕೋತೀವಿ ರೀ. ದನಗಳ ಕರುಗಳಿಗೆಲ್ಲ ಬಿಸಿಲಾಗ್ಯಾವಲ್ರಿ, ಈಗ ನೀರು ತುಂಬಿಕೊಂಡು ಅವಕ್ಕೆಲ್ಲ ನೀರು ಕುಡಿಸ್ಬೇಕು. ಈಗ ನೋಡ್ರಿ ಅಲ್ಲಿ ದನಗಳು ಬಿಸಿಲಾಗದವ, ಹೋಗಿ ತುಂಬ್ಲಿಕತ್ತಾರ ರೀ ಅವರು. ಅದು ತುಂಬ ನಂತರ ಬ್ಯಾರಲ್ಗೆ ಬಿಡ್ತೀರಿ? ಯಾಕೆ ತೊಳಿತೀರಿ? ತೊಳಿತು ಬಿಸಿಲು ಭಾಳ ಆಗ್ಯದಲ್ರಿ. ಇವತ್ತು ನೀರು ಎಷ್ಟು ಪಡೆದ್ರೂ ಖುಷಿನೇ ಆಕಳುಗಳಿಗೆ. ನಿನ್ನೆನೇ ತೊಳೆದಾರ ರೀ, ಖರೆ ಶುಕ್ರಾರ ಇತ್ತಂತ ಹೇಳಿ. ಫುಲ್ ಬಿಸಿಲು ಅದಲ್ರಿ, ಅದೊಂದು ಆಕಳ ಪ್ರೆಗ್ನೆನ್ಸಿ ಅದ್ರಿ. ಖರೆ ಹೇಳೋದದ ಎಲ್ಲೋ ಗೊತ್ತಿಲ್ಲ. ಚೆಕ್ ಮಾಡಿಸಿದೀವಿ ರೀ ನಿನ್ನೆ, ಡಾಕ್ಟರ್ ಬಂದಿದ್ದರು. ಅದೇನೋ ಕಲ್ಬ್ಯಾನಿ ಬೈ ಬ್ಯಾನಿ ಇಂಜೆಕ್ಷನ್ ಅಂತರಿ, ಅವು ಇಂಜೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ದರು. ಚೆಕ್ ಮಾಡಿಸಿದೆವು, ಹಿಂಗಾಗಿ ಡಾಕ್ಟರ್ ಏನೂ ಕೊಡಲಿಲ್ಲ. ಇನ್ನೊಂದು ತಿಂಗಳು ಬಿಟ್ಟು ಹೇಳ್ತೀನಿ ರೀ, ಏನೂ ತಿಳಿಯಲಾಗ್ಯದಂದ್ರೆ. ಅದ್ರ ಸಲುವಾಗಿ ನೋಡ್ರಿ ಇವರು ಈ ಥರ ನಿನ್ನೆ ಸಾಬೂನು ಪುಡಿ ಹಚ್ಚಿ ಕ್ಲೀನಾಗೆಲ್ಲ ತೊಳೆದಾರ ರೀ. ಬಿಸಿಲು ಭಾಳ ಅದ, ಮತ್ತು ಅವ್ಕೆ ಮೈ ತೋರಿಸೋರು ತಣ್ಣಗಿರ್ತೈತಿ ಅಂತ ತಿಳ್ಕೊಂಡು ಇಲ್ಲಿ ಮೈಗೆಲ್ಲ ನೀರು ಹೊಡ್ಕೊಂಡು ಒಯ್ದು ನೀರು ಕುಡ್ಕೊಂಡು ನೆರಳಾಗ ಗಿಡದ ಬಡ್ಡಿಗೆ ಕಟ್ತಾರೆ. ಈಗ ನಿನ್ನೆ ಸ್ವಚ್ಛ ತೊಳೆದ್ರಿ ಸಾಬೂನು ಪುಡಿ ಹಚ್ಚಿ, ಇವತ್ತೇನು ಬರೀ ನೀರು ಬಿಡ್ತೀರಿ? ನೋಡ್ರಿ ಬೆಳಗ್ಗೆಷ್ಟು ಕ್ಲೀನ್ ಹಂಗೆ ಗಿಡಗಳಿಗೆ ಸ್ವಲ್ಪ ಹಾಕ್ರಿ ಅಲ್ಲ, ಮತ್ತೆ ಅಲ್ಲಿ ಹೊತ್ಕೊಂಡು ಹೊತ್ಕೊಂಡು ಹಾಕ್ತಿರಿ ವೈದ್. ನೀರು ಕಡಿಮೆ ಅವ್ರಿ ಫ್ರೆಂಡ್ಸ್, ಬೇಸಿಗೆ ಅಲ್ರಿ, ಹಿಂಗಾಗಿ ಗಿಡ ಹೆಂಗಾದರೂ ಬದುಕಿಸ್ಬೇಕು ರೀ. ಅದ್ರ ಸಲುವಾಗಿ ನೀರು ಸ್ವಲ್ಪ ಸ್ವಲ್ಪ ಪೈಪ್ ಹಚ್ಚಿಬಿಡೋದು, ತೊಡೆ 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 ಎಲ್ಲ ಬಿಟ್ಕೊಂಬರ್ರಿ ನೋಡವ. ಇದು ಗಿಡಗಳು ಒಣಗಿದ್ರು ಅಂದ್ರೆ ಹಚ್ಚಿದ್ದೆಲ್ಲ ಸ್ವಲ್ಪ ಹಿಂಗಾಗಿ ಇವ್ರಿಗೆ ಸ್ವಲ್ಪ ಸ್ವಲ್ಪ ಆದರೂ ನೀರು ಬಿಟ್ಟು ಬದುಕಿಸ್ಬೇಕು ಒಟ್ಟು ಮಳೆ ಆಗುವವರೆಗೂ. ಈಗ ಸ್ವಲ್ಪ ಅದಾವ್ರಿ, ಹಿಂಗಾಗಿ ಮುಟ್ಟು ಮುಟ್ಟು ಬಿಡು ಪರಿಸ್ಥಿತಿ ಬಂದೈತಿ. ಮಳೆನೇ ಇಲ್ಲ, ಕೆಟ್ಟ ಬಿಸಿಲಾಗೈತಿ, ಊರಿ ನೀರು ಕಡಿಮೆ ಆಗ್ಯಾವ. ನಿಮ್ಮದು ಬರ್ಲಾತಲ್ಲ ನೋಡ್ರಿ, ಇದು ಬಾಳೆ ಗಿಡ. ಇದೇನು ಕುರಿ ತಿಂದದ ಏನು ಮಾಡಿ ಮಾಡಿ ಆಗ್ಯಾವಲ್ಲ. ಅವ್ ಸರಕ್ಕೆ ನೀರು ಬಿಡಾತೀವಿ ರೀ, ಮಳೆ ಇಲ್ಲ, ಅವ್ಕೆ ಜಾಸ್ತಿ ನೀರು ಬಿಟ್ಟಿಲ್ಲ. ಹೆಂಗೆ ನೋಡ್ರಿ ಹೆಂಗಾಗ್ಯಾವ. ತೆಂಗಿನ ಗಿಡಕ್ಕೆ ಬಿಡ್ರಿ, ಅದೊಂದು ಮುಳ್ಳೊಂದು ಹಳ್ಳಿ ತೆಗಿರಲಿ. ಅಚ್ಚಿಕ ತೆಂಗಿನ ಗಿಡ ಒಣಗಿಸ್ ಕಾಣಿಸ್ತು, ಬಾಳೆ ಗಿಡಕ್ಕೆ ಬಿಡ್ಕೋತವ್ರಿ ಹಿಂಗೆ. ಪೈಪ್ ಬರ್ಲಾತದ ಜೈ ಕೂಡ್ಲೆ ಫ್ರೆಂಡ್ಸ್. ಗಿಡಗಳಿಗೆ ಈ ಥರ ನೀರು ಬಿಟ್ಟು ಬದುಕಿಸ್ಬೇಕ್ರಿ. ಫ್ರೆಂಡ್ಸ ನೋಡ್ರಿ, ಎಮ್ಮಿಗೂ ಮೈ ತೊಳೆದ್ರು. ನಿನ್ನೇನೆ ಎಲ್ಲ ಕ್ಲೀನಾಗಿ ನೀರ್ಮ ಹಾಕಿ ಸ್ವಚ್ಛಾಗಿ ತೊಳೆದಾರ, ಮತ್ತು ಬಿಸಿಲು ಅದಲ್ರಿ, ಹಿಂಗಾಗಿ ಮತ್ತು ನೀರು ಹುಡ್ಕೊಂಡು ನೆರಳ ಒಯ್ದು ಕಾಡ್ತಾರೆ ರೀ ಅವಕ್ಕೆ. ನೋಡ್ರಿ ಅವು ಒಳಗತ್ತಾವ್ರಿ, ಖರೆ ತಂಪು ಚಲೋ ರೀ ಅವಕ್ಕೆ. ನೀರಿಟ್ಟು ಕುಡಿಸ್ಕೊಂಡು ಒಯ್ದು ಕಾಟ್ರಿ ಮತ್ತಿನ.
ಸಣ್ಣ ನೋಡ್ರಿ ಬ್ಯಾರಲ್ ಕದೀನಿ, ಒಂದು ಬ್ಯಾರಲ್ ತುಂಬಿದ್ರಿ, ಬ್ಯಾರಲ್ ತುಂಬಿ ಇವೆಲ್ಲ ಹೂವಿನ ಗಿಡಗಳಿಗೆ ಬಿಡ್ಬೇಕು ರೀ ನೀರು. ನೀರೆಲ್ಲ ಅಡಕದಲ್ರಿ, ಹಿಂಗಾಗಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿಸ್ಬೇಕಾಗಿದ್ರಿ. ಗಿಡಗಳು ಬದುಕಿಸ್ಬೇಕ್ರಿ, ದನಗಳು ಬದುಕಿಸ್ಬೇಕು, ಹಾಗಾಗಿ ಮನೆಗೆ ತುಂಬಿಕೊಳ್ತೀಯದ್ರಿ. ಅರ್ಧ ಬ್ಯಾರಲ್ ಆಲ್ರೆಡಿ ನೀರು ಅದಾವ್ರಿ, ಅವಿಷ್ಟೆಲ್ಲ ತುಂಬಿಕೊಂಡು ಫುಲ್ ತುಂಬಿಕೊಂಡು ಹೂವಿನ ಗಿಡಗಳಿಗೆ ಬಿಡ್ಬೇಕಾಗೈತಿ ನೀರು. ಪಪ್ಪಾಯಿ ಕೂಡ ಆಗೈತಿ ನೋಡ್ರಿ ಫ್ರೆಂಡ್ಸ, ನೋಡ್ರಿ ಪಪ್ಪಾಯಿ ಒತ್ತಿಕಟ್ ಅಂತ ನೋಡ್ರಿ. ಇಲ್ಲಿ ಹೇಳ್ಬತ್ತು ಸರ್ ಸರ್ ಮಾಡಣ ಏನದ ಅಲ್ಲಗತ್ತೀನಿ. ಇಲ್ಲಿ ಕೆಳಗೆ ಎರಡು ಪಪ್ಪಾಯಿ ಹತ್ಯಾವ, ಮತ್ತು ಮೇಲ್ಗಡೆ ಪಪ್ಪಾಯಿ ಅಲ್ಲಗತ್ತವ ನೋಡ್ರಿ. ಅವು ಮ್ಯಾಲೆ ಅಲ್ಲತ್ತವ ನೋಡ್ರಿ ಪಪ್ಪಾಯಿ, ಮತ್ತು ನೀರು ನಿಂದ್ರಸ್ರಿ. ಇಲ್ಲಿ ಹ್ಯಾಂಗೋ ನಾಯಿ ಹಡ್ಡ್ಯಾದಲ್ಲ, ಕೆದರಿಯದಲ್ಲ ನಾಯಿ. ನೀರು ನಿಂದ್ರಸ್ರಿ ಮತ್ತು ಇಲ್ಲಿ ನೋಡ್ರಿ, ಕೇಸರಿ ಕಲರ್ ಗುಲಾಬಿ ಹೂವು ಒಂದು ಮೊಗ್ಗಿ ಬಿಟ್ಟದ್ರಿ ಫ್ರೆಂಡ್ಸ. ಇದೆಲ್ಲ ಗಲಾಟೆ ಹಚ್ಕೊಂಡು ಭಾಳ ದಿನ ಆಯ್ತು ರೀ, 1 ಇಯರ್ ಆಯಿತು, ಹೀಗಾಗಿ ಉಗಾಡಲಕ್ಕೆ ಬಂದಾವ. ನಾನು ಅದ್ರಲ್ಲಿಂದನೇ ಅಗಿ ತಯಾರು ಮಾಡ್ಬೇಕಂತ ತಿಳ್ಕೊಂಡು ಈ ಥರ ಬಂಡಿ ಒಂದು ಸ್ವಲ್ಪ ಸ್ಟಾಕ್ ಮಾಡ್ಕೊಂಡಿದ್ದೀನಿ ರೀ. ಇವು ಇದ್ರಲ್ಲಿಂದಲೇ ವಾಪಸ್ ಇವೆಲ್ಲ ಇವು ಮುಳ್ಳು ಇರ್ತಾವಲ್ಲ ರೀ, ಇವ್ರದಿಂದಲೇ ಅಗಿ ತಯಾರಾಗ್ತಾವ. ಹೀಗಾಗಿ ಒಂದು 15-20 ಅಗಿ ಹಚ್ಕೊಂಡಿದ್ದೆ ರೀ. ಬಿಸಿಲು ಭಾಳ ಅದ, ಎಲ್ಲ ಒಣಗಿ ಒಂದು 7-8 ಅಗಿ ಹತ್ಕೊಂಡವ್ರಿ ಅಷ್ಟೇ. ಟೊಮೆಟೊ ಗಿಡ ಅದ, ಇಲ್ಲಿ ಮೆಣಸಿನ ಗಿಡ ಅದ್ರಿ, ಇಲ್ಲಿ ಬಾಳೆ ಗಿಡ ನೋಡ್ರಿ ಇವೆಲ್ಲ. ಇವಕ್ಕೆಲ್ಲ ನೀರು ಬಿಡ್ಕೋಬೇಕೀಗ. ಕೊಡ ಬಕೀಟ ಎಲ್ಲ ತುಂಬಿಟ್ಕೊಂಡಿದ್ದೀನಿ ರೀ. ಬಾಡ್ಯ ತಂದಿಟ್ಕೊಂಡು ಬಾಯಿ ನೀರು ಅದಾವ ರೀ, ಸ್ವಲ್ಪ ದಾಡಿ ಬರತ್ತಾವ, ಬೋತೆ ಕೆಳಗೆ ಹೋಗಿ ಉಳಿದವು ಕಾಣಿಸ್ತದೆ. ನೀರು ಬಳಿದ್ರಾಗೆ ದನ ಕರಿಗೆ ಹೌದು ತುಂಬಿಕೊಂಡು, ದನ ಕರ ತೊಳ್ಕೊಂಡು ಬ್ಯಾರಲ್ ತುಂಬಿಕೊಂಡು ಎಲ್ಲ ಗಿಡಗಳಿಗೆ ಬಿಟ್ಕೋಬೇಕು ರೀ ನೀರು. ಈಗ ಹೌದಾ ದನ ಕರ್ಗಳು ತಯಾರದು ಎಲ್ಲ ಆಯಿತು, ಹೀಗಾಗಿ ಗಿಡಗಳು ಬಿಟ್ಕೋಬೇಕು ನೀರು. ದಾಸವಾಳ ಮಗ್ಗಿ ಬಿಟ್ಟದ್ರಿ, ಎಲ್ಲಿ ಸುಗಂಧ ರಾಜನೂ ಮಗ್ಗಿ ಬಿಟ್ಟದ. ಈ ತುಳಸಿ ಫುಲ್ ಬೀಚ್ ಆಗೈತೆ ರೀ ಇದು. ಇದು ಇನ್ನೊಂದು ಸ್ವಲ್ಪ ತಂಗಿ ಕಟ್ ಮಾಡಿರಿ ಇದ್ರ ಮ್ಯಾಗಿಂದು. ಹಾಂ ಅಲ್ಲಿ ಬಂದ್ಕೊಂಡವ್ರಿ ತಂಡ.